ನೋಡಿ, ನಾನು ಈ ದಿನ ಮೆಂತ್ಯ ಕಾಳಿನ ರೈಸ್ ಬಾತ್ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೆಂತ್ಯ ಕಾಳನ್ನು ಒಂದು 20-25 ಗ್ರಾಮ್ ಇರಬೇಕು. ಇದು ರಾತ್ರಿನೇ ತೊಳೆದು ನೀಟಾಗಿ ನೆನಾಕಿದ್ದೀನಿ ಇದನ್ನು. ಈ ನೀರನ್ನು ಶುಗರ್ನವರು ಕುಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಚೆಲ್ಲಬೇಡ್ರಿ ನೀರು. ಈ ನೀರನ್ನು ನೋಡಿ, ಚೆನ್ನಾಗಿ ನೆಂದಿದೆ ಮೆಂತ್ಯ ನೋಡಿ. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ. ಈ ನೀರನ್ನು ವೇಸ್ಟ್ ಮಾಡಬಾರ್ದು. ಶುಗರ್ನವ್ರು ಕುಡಿದ್ರೆ ತುಂಬ ಒಳ್ಳೆಯದು. ಈಗ ನಾನು ಮೆಂತ್ಯ ಕಾಳಿನ ರೈಸ್ ಬಾತಿಗೆ ಈ ನೀರನ್ನೇನು ಹಾಕೋದಿಲ್ಲ, ಬರೀ ಮೆಂತ್ಯ ಹಾಕ್ತೀನಿ. ಅದ್ರ ನಂತರ ಅಕ್ಕಿ ತೊಳೆದಿಟ್ಕೊಳ್ತೀನಿ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಇದು ಎಣ್ಣೆ, ಇದು ಖಾರದ ಪುಡಿ, ಇದು ಅರಶಿನ ಪುಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು, 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟರಲ್ಲಿ ನಾನು ಯಾವ ರೀತಿ ಮೆಂತ್ಯ ಕಾಳಿನ ರೈಸ್ ಬಾತ್ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಇದನ್ನು ಕೂಡ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋಬೇಕು. ಈಗ ಅದಷ್ಟನ್ನು ಮಾಡ್ತೀನಿ. ಅಕ್ಕಿ ತೊಳೆದಿಟ್ಕೋಬೇಕು. ಇಷ್ಟನ್ನು ಮಾಡಿಕೊಂಡು ನೆಕ್ಸ್ಟ್ ಹಂತಕ್ಕೆ ಹೋಗೋಣ. ನೋಡಿ, ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಸುಲಿದಿಟ್ಕೊಂಡಿದ್ದೀನಿ. ನಾವೀಗ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪುಗೆ ಮಾಗಬೇಕು. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ. ನಾನೀಗ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ನೀರನ್ನೆಲ್ಲ ಸೋಸ್ಕೊಂಡು ಬರೀ ಮೆಂತ್ಯ ಕಾಳನ್ನು ಹಾಕಬೇಕು. ಇದು ಕೂಡ ಎಣ್ಣೆನಲ್ಲಿ ಒಂದು ಸ್ವಲ್ಪ ಮಾಗಬೇಕು. ಇದನ್ನು ಹುರಿದಿದ್ದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 1-2 ನಿಮಿಷ ಹುರ್ಕೋತಾ ಇದ್ದೀನಿ. ಮೆಂತ್ಯ ಕಾಳಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಮಾಗಿಸ್ಕೋಬೇಕು. ರೈಸ್ ತಿನ್ನಬೇಡ್ರಿ ಅಂತ ಹೇಳಿರ್ತಾರೆ ಶುಗರ್ನವರಿಗೆ. ಆ ರೈಸ್ ಜೊತೆ ಈ ಮೆಂತ್ಯನ ಮಿಕ್ಸ್ ಮಾಡಿ ಮಾಡಿದ್ದಂಥ ರೆಸಿಪಿಗಳನ್ನು ನೀವು ಶುಗರ್ನವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಇದರಲ್ಲಿ ಒಂದು 20 ಗ್ರಾಮ್ನಷ್ಟು ಕಹಿ ಇರುತ್ತೆ ಮೆಂತ್ಯ ಹಾಗೆ ತಿಂದರೆ. ಇದರಲ್ಲಿ ನಾವು ಈಗ ಎಣ್ಣೆನಲ್ಲಿ ಮಾಕ್ಸಿರ್ತೀವಲ್ಲ, ಆದ್ದರಿಂದ ಅಷ್ಟೊಂದು ಕಹಿ ಅನ್ಸಲ್ಲ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ತಿನ್ನುವಾಗ ಮೆಂತ್ಯ ಬಾಯಿಗೆ ಸಿಕ್ಕಿದ್ರೂ ಕೂಡ ಕಹಿ ಆಗೋದಿಲ್ಲ. ನೆನೆಸಿದ್ದಂಥ ಮೆಂತ್ಯ ನೋಡಿ, ಸ್ವಲ್ಪ ಪಟ್ ಪಟ್ ಅಂತ ಹರಡ್ಕೊಳ್ತಾ ಇದೆ. ಈಗ ನಾನು ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿರ್ತೀನಿ, ನೆಕ್ಸ್ಟ್ ಆಮೇಲೆ ಹಾಕಬೇಕು. ಟೊಮೊಟೊ 1-2 ನಿಮಿಷ ಹುರ್ಕೋತಾ ಇದ್ದೀನಿ. ನೋಡಿ, ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತವಾಗಿದೆ. ನಾನು ಈಗ ಅರಶಿನ ಹಾಕ್ತಾ ಇದ್ದೀನಿ.
ಟೋಟಲಿ ಒಂದು ಅರ್ಧ ಸ್ಪೂನ್ ಇರಬಹುದು ಮಾಮೂಲಿ ಸ್ಪೂನಲ್ಲಿ. ನೋಡಿ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ಉರಿ ಸಣ್ಣ ಮಾಡ್ಕೋಬೇಕು. ನೋಡಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಉರಿ ಸಣ್ಣ ಮಾಡ್ಕೊಂಡಿದ್ದೀನಲ್ಲ, ನಾನು ತೊಳೆದಿಟ್ಟಂಥ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಇದು ಅಕ್ಕಿಯನ್ನು ಒಂದು ಸ್ವಲ್ಪ ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ನೀರಿನಂಶ ಇದೆ, ಆದ್ದರಿಂದ ಅಕ್ಕಿ ತೀರ ಹುರಿದಂಗೆ ಆಗೋದಿಲ್ಲ. ಆದರೂ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಈ ರೀತಿ ಮಾಡೋಣ. ನೋಡಿ ಇವಾಗ ಅಕ್ಕಿಯನ್ನು ಚೆನ್ನಾಗಿ ನೋಡಿ ಸೌಂಡ್ ಬರ್ತಾ ಇದೆ, ನೀರಿನಂಶ ಎಲ್ಲ ಹಿಂಗಿದೆ. ನೋಡಿ ಅಕ್ಕಿ ಎರಡರಷ್ಟು ನೀರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಎರಡಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಓಪನಾಗಿ ಬೇಯಿಸಿದ್ರೆ ನಾನು ಎರಡು ಫುಲ್ ಹಾಕ್ತಾಯಿದ್ದೆ. ಇದು ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಇವಾಗ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ಎರಡಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೋಡಿ ಇವಾಗ ಎಲ್ಲ ಚೆನ್ನಾಗಾಗಿದೆ. ಈಗ ನೋಡಿ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದೇ ಟೊಮೊಟೊ ಹಾಕಿದಾಗ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಆದ್ದರಿಂದ ಈಗ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು ನೀವು, ಇದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಮತ್ತೆ ಹಾಕೋಬೋದು. ಇನ್ನೊಂದು ಸ್ವಲ್ಪ ಉಪ್ಪಿಡಿಸುತ್ತೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಾಗಿದೆ, ಬಿಸಿ ಕೂಡ ಆಗಿದೆ. ಈಗ ನಾನು ಮಿಷಲ್ ಹಾಕಿಬಿಟ್ಟು ಇದನ್ನು ಮೂರು ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಪ್ರೆಷರ್ ಇಳಿದಿದೆ. ನೋಡಿ ಮೆಂತ್ಯ ಕಾಳಿನ ರೈಸ್ ಬಾತು ರೆಡಿಯಾಗಿದೆ. ಇದನ್ನೊಂದು ಸ್ವಲ್ಪ ಹಿಂಗೆ ತಳ್ಮೇಲೆ ಮಾಡಬೇಕು, ಮೇಲ್ಗಡೆ ಎಲ್ಲ ಟೊಮೊಟೊ ಕೂತಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ನಾನೀಗ ಬಡಿಸ್ತಾ ಇದ್ದೀನಿ. ನೋಡಿ ತುಂಬ ರುಚಿಯಾದಂಥ ಮೆಂತ್ಯ ಕಾಳಿನ ರೈಸ್ ಬಾತು ರೆಡಿಯಾಗಿದೆ. ನೋಡಿ ಮೆಂತ್ಯ ಕಾಳಿನ ರೈಸ್ ಬಾತು ರೆಡಿ ಆಯಿತು. ತುಂಬ ಟೇಸ್ಟ್ಫುಲ್ ಆಗಿದೆ, ತುಂಬ ಆರೋಗ್ಯಪೂರ್ಣ ಕೂಡ ಹೌದು.
ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬೇಕಾಗುವಂತಹ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೀನಿ. ನೀವು ಕಲ್ತ್ಕೊಂಡು ಟೇಸ್ಟ್ ನೋಡಿ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.